Hey girls, welcome back to my channel. Ivatina video dalli ee basic kuchanna hege kattodu darana nanu yav tara maadkotini as usual nanu eradu idralli eshtu sadhya ashtu variations torsakke nimge try maartini ee video dallo astene eradu method alli nanu nimge kuchanna kattkolodu torsidini so let's start the video. ಹಿಂದೆ ಈ ಕಣ್ಣೇನಿರುತ್ತೆ ಸೂಜಿದು ಅಗಲ ಇರುತ್ತೆ ಕುಚ್ಚಕಟ್ಟು ಸೂಜಿ ಅಂತ ಕೇಳಿದ್ರೆ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ ಸೊ ನಾನು ಒಂದು ರಟ್ಟಿಗೆ 25 ಸಲ ಈ ರೇಷ್ಮೆ ದಾರಾನ ಸುತ್ತಿಕೊಂಡು ಅದನ್ನ ಈ ನೀಡಲೊಳಗಡೆ ಹೋಲ್ಸಿ ಇಟ್ಕೊಂಡಿದ್ದೀನಿ ಸೊ ಇದು 25 ಸ್ಟ್ಯಾಂಡ್ಸ್ 25 ಸ್ಟ್ಯಾಂಡ್ಸ್ ಅಂದ್ರೆ ಹಿಂಗೆ ತಿರುಗಿಸಿದಾಗ ಇದು ಇವಾಗ ಸೂಜಿಗೆ ಹಾಕಿದ ಮೇಲೆ ಟೋಟಲ್ ಇದು 50 ಸ್ಟ್ಯಾಂಡ್ಸ್ ಆಯಿತು ಓಕೆ ಸೀರೆಗೆ ಮಾಡುವಾಗ ಈಗ ನಾನು ಸ್ಯಾಂಪಲ್ ಹಾಕ್ತಿರೋದ್ರಿಂದ ಒಂದೇ ಹಾಕಿ ತೋರಿಸಿದ್ದೀನಿ ಸೀರೆಗೆ ಮಾಡುವಾಗ ನಾನು ಏನು ಮಾಡ್ತೀನಿ ಈ ಥರದ ಒಂದು ಎರಡು ಮೂರು ನೀಡಲ್ಗೆ ಮೊದಲೇ ಮಾಡಿ ಇಟ್ಕೊಂಡು ಬಿಡ್ತೀನಿ ಇಲ್ಲ ಮಧ್ಯೆ ಮಧ್ಯೆ ಪದೇ ಪದೇ ನಾವು ದಾರನ ಮಾಡ್ತಾ ಕೂತ್ಕೋಬೇಕಾಗತ್ತೆ ಇದನ್ನು ಮಾಡಿ ನನ್ನ ಸೈಡ್ ಇಟ್ಕೋತೀನಿ ಇದು ಒಂದು ಆಪ್ಷನ್ನು ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ ಸೊ ನಾನು ಎಷ್ಟು ಎಳೆಗಳನ್ನ ನಾನು ಕುಚ್ಚು ಕಟ್ಟಬೇಕು ಅಂತ ಡಿಸೈಡ್ ಮಾಡಿದಾಗ ಸೊ ನಾನು 100 ಎಳೆ ಅಂತ ಅಂದ್ಕೊಂಡೆ ಸೊ 100 ಎಳೆದು ಕಟ್ಟೋವಾಗ ನನಗೆ ನಾನು 25 ಎಳೆ ದಾರನ ರಟ್ಟಿಗೆ ಸುತ್ತಕೊಂಡು ಅದನ್ನು ಸೂಜಿಲಿ ಪೋಣಿಸ್ಕೊಂಡಾಗ ಸೂಜಿ ಒಳಗಡೆ 50 ಆಯಿತು ಅದನ್ನು ನಾನು ಬಟ್ಟೆ ಕಟ್ಟಿದಾಗ ಈ ಕಡೆ 50 ಬಟ್ಟೆ ಕಟ್ಬಿಟ್ಟು ಹಿಂಗೆ ಹಾಕ್ತೀವಿ ಅಲ್ವಾ ಈ 50 ಈ 50 ಎರಡು ಸೇರಿ 100 ಆಗುತ್ತೆ ಸೊ ಸೂಜಿಗೆ ಮಾಡ್ಕೊಳ್ಳೋವಾಗ ಒನ್ ಫೋರ್ತ್ ಪಾರ್ಟ್ ಅಂದರೆ ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೆ ಅಷ್ಟು ಎಳೆಗಳನ್ನ ಸುತ್ತಕೊಂಡು ನಾವು ಸೂಜಿಲಿ ಪೋಣಿಸಿಟ್ಕೊಂಡ್ರೆ ಸಾಕಾಗುತ್ತೆ ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ ನಮ್ಗೆ ಎಷ್ಟು ಎಳೆ ಕುಚ್ಚು ಕಟ್ಟಬೇಕಾಗಿದೆ ಎಷ್ಟು ಎಳೆ ದಾರ ಮಾಡ್ಕೊಂಡು ಕುಚ್ಚು ಕಟ್ತೀವಿ ಅದರದ್ದು ಹಾಫ್ ಸೊ ರಟ್ಟಿಗೆ ನಾನು 50 ಸ್ಟ್ಯಾಂಡ್ಸನ್ನು ಸುತ್ತಕೊಂಡು ಟಿಪ್ ಏನಿದೆ ಟಿಪ್ಪನ್ನು ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಇದನ್ನು ಒಣಗಬೇಕು ಇಟ್ಬಿಡ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ಇದು ನಾನು ತೊಗೊಂಡಿರೋದು ಸ್ಯಾಂಪಲ್ ಕ್ಲಾತ್ ಅಷ್ಟೇ ಸೀರೆಗೆ ನೀವು ತೊಗೊಂಡ್ರೆ ಜಾಸ್ತಿ ಸ್ಟ್ಯಾಂಡ್ಸ್ ಮಾಡಿಟ್ಕೋಬೇಕಾಗತ್ತೆ ಮೊದಲೇ ಹೇಳಿದ್ದೀನಿ ಸೊ ಈ ಥರ ನಾವು 2-2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ನೀವು ಒಂದು ಮಾರ್ಕರ್ ಆದರೂ ತೊಗೊಳ್ಳಿ ಮೆಜರಿಂಗ್ ಟೇಪು ತೊಗೋಬೋದು ನಾನು ಹ್ಯಾಂಡಿ ಆಗಿದೆ ಅಂತ ಸ್ಕೇಲ್ ತೊಗೊಂಡಿದ್ದೀನಿ ಸೊ ಮತ್ತು ನೀವು ಕುಚ್ಚುಗಳನ್ನ ಕಟ್ಟೋವಾಗ ನೀವು ಎಲ್ಲನೂ ಮೊದಲೇ ಪ್ರಿಪೇರ್ ಮಾಡಿ ಕೂತ್ಕೊಂಡ್ರೆ ಒಳ್ಳೆಯದು ನೋಡಿ 2-2 ಇಂಚ್ಗೆ ನಾನು ಒಂದೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇದು ಇಷ್ಟು ಮಾಡಿ ಇಟ್ಕೊಂಡ್ಮೇಲೆ ನಮಗೆ ಈ ಜರಿ ಥ್ರೆಡ್ ಕೂಡ ಬೇಕಾಗತ್ತೆ ಅದನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಸೊ ಜರಿ ಥ್ರೆಡ್ ಕೂಡ ನಮ್ಮದು ರೆಡಿ ಆಯಿತು ಬನ್ನಿ ಇವಾಗ ಡಿಸೈನ್ನ ಮಾಡೋಣ ಸ್ಟಾರ್ಟ್ ಮಾಡೋಣ ನೀವು ಸೀರೆಗೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾವುದಾದ್ರೂ ಕಾಟ್ ಅಥವಾ ಸೋಫಾ ಅಥವಾ ಟೇಬಲ್ ಎಡ್ಜಿಗೆ ನೀವು ಸೀರೆನ ಈ ಥರ ಹಾಕೋಬೇಕಾಗತ್ತೆ ಮತ್ತು ಈ ಪೋರ್ಷನ್ ಏನಿದೆ ಈ ಥರ ಸ್ವಲ್ಪ ಹ್ಯಾಂಗಿಂಗ್ ಆಗಿರಬೇಕು ಅಂದರೆ ನಿಮಗೆ ಈಸಿ ಆಗುತ್ತೆ ಆಮೇಲೆ ಅದ್ರ ಮೇಲೆ ನೀವು ಸ್ವಲ್ಪ ತೂಕ ಇರುವಂಥ ಯಾವುದಾದ್ರೂ ವಸ್ತುನ ಇಟ್ಕೋಬೇಕಾಗತ್ತೆ ಈ ಥರ ಈಗ ಇಲ್ಲಿ ಫಸ್ಟ್ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಫಸ್ಟ್
ಮಾರ್ಕಿಂಗ್ ಇರುತ್ತಲ್ವ ಅಲ್ಲಿಂದ ಈ ಸೂಜಿನ ಹಾಕಿಬಿಟ್ಟು ಎಳೆಯೋದು ಸ್ವಲ್ಪ ಕಷ್ಟ ಆಗ್ಬೋದು, ಜಾಸ್ತಿ ಫೋರ್ಸಲ್ಲೂ ಎಳಿಕೂಡ್ದು. ಎಳ್ಕೊಂಡ್ಬಿಟ್ಟು ಕುಚ್ಚು ನಿಮ್ಗೆ ಎಷ್ಟು ಲೆಂತಿಗೆ ಬೇಕು ಅಷ್ಟು ಲೆಂತ್ ತನಕ ನೀವು ಈ ಥರ ಎಳೆದು ಹಿಡ್ಕೋಬೇಕಾಗತ್ತೆ. ಸೊ ಇದು ಫಸ್ಟ್ ಕುಚ್ಚಾಗಿರೋದ್ರಿಂದ ಎಳೆಗಳು ಸ್ವಲ್ಪ ಒಂದೇ ಲೆವೆಲಲ್ಲಿ ಇರಲ್ಲ. ಸೊ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳಿ. ಇದನ್ನು ಈ ಥರ ಕೈಯಲ್ಲಿ ಸ್ವಲ್ಪ ನೀಟ್ ಮಾಡಿ ಹಿಡ್ಕೊಂಡು ಈ ಥರ ಮಧ್ಯದಿಂದ ಸೂಜಿನ ತೋರಿಸಿ ಸಿಲ್ಕ್ ಥ್ರೆಡ್ನ ಎಳ್ಕೊಂಡು ಬರಬೇಕು. ಸೊ ಈ ಕುಚ್ಚುಗಳನ್ನ ಸಿಲ್ಕ್ ಥ್ರೆಡ್ಡಿಂದ ಕಟ್ಟೋಕ್ಕೆ ತುಂಬ ಮೆಥಡ್ಸ್ ಇದೆ, ಬಟ್ ಇದು ತುಂಬ ಈಸಿ ಮತ್ತು ಹ್ಯಾಂಡಿ ಮೆಥಡ್ ಅಂತ ನಂಗೆ ಅನಿಸುತ್ತೆ. ಸೊ ಇದು ಒಂದ್ಸಲ ಈ ಥರ ಸೆಕ್ಯೂರ್ ಆದಮೇಲೆ ಹಿಂದೆಗಡೆಯಿಂದ ನಾವು ಸೂಜಿನ ಇಟ್ಬಿಟ್ಟು ಈ ಥರ ಅದಕ್ಕೆ ಒಂದು ಸುತ್ತು ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಟೈಟಾಗಿ ಸೆಕ್ಯೂರ್ ಮಾಡಬೇಕು. ಒಂದೆರಡರಿಂದ ಮೂರು ಸಲ ಹಾಕಿ ಆದಮೇಲೆ ಇಲ್ಲಿಂದ ನೀಡಲ್ನ ಹಿಂದೆಗಡೆಗೆ ಪಾಸ್ ಮಾಡಬೇಕು. ನೋಡಿ, ಹಿಂದೆ ಪಾಸ್ ಮಾಡಿಬಿಟ್ಟು ಇವಾಗ ಈ ಕುಚ್ಚನ್ನು ನೀವು ಎಷ್ಟು ಲೆಂತ್ ನಿಮಗೆ ಬೇಕು ಅಷ್ಟು ಲೆಂತ್ಗೆ ಕಟ್ ಮಾಡ್ಕೋಬೋದು. ನೋಡಿ, ಮತ್ತೆ ನೆಕ್ಸ್ಟ್ ಮಾರ್ಕ್. ಆದಷ್ಟು ಟೈಟಾಗಿ ಎಳಿಬೇಕು, ಇಲ್ಲಾಂದರೆ ಕುಚ್ಚು ಲೂಸಾಗಿ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೊದಲನೇ ಕುಚ್ಚನ್ನು ಎಷ್ಟು ಲೆಂತ್ಗೆ ನಾವು ಕಟ್ ಮಾಡ್ಕೊಂಡಿದ್ದೀವೋ ಅಷ್ಟೇ ಲೆಂತ್ಗೆ ಬಾಕಿ ಎಲ್ಲ ಕುಚ್ಚುಗಳನ್ನು ನಾವು ಕಟ್ ಮಾಡ್ಕೋಬೇಕು.
ನಾನು ಇನ್ನೊಂದು ಮೆಥಡಲ್ಲಿ ಈ ಗ್ಲೂ ಏನು ಅಂಟಿಸಿಟ್ಕೊಂಡಿದ್ದೆ ತುದಿಗೆ, ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಿಮಗೆ ಒಂದು ಏನಾದರೂ ಒಂದು ಶಾರ್ಪ್ ಆಬ್ಜೆಕ್ಟ್, ನಾನಿಲ್ಲಿ ಈ ಕ್ರೋಷನ್ನ ತೊಗೊಂಡಿದ್ದೀನಿ, ಕ್ರೋಷನ್ ನೀಡಲ್ನ ತೊಗೊಂಡಿದ್ದೀನಿ, ಎಲ್ಲಿಗೆ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಇದನ್ನು ಪಿಯರ್ಸ್ ಮಾಡಬೇಕು. ಪಿಯರ್ಸ್ ಮಾಡಿಬಿಟ್ಟು ಈಗ ನೋಡಿ, ಏನು ಪಿಯರ್ಸ್ ಮಾಡಿ ನಾವು ಹೋಲ್ ಮಾಡಿದ್ವಿ ಅಲ್ಲಿಂದ ಗೊತ್ತಾಯಿತು ಅಂದ್ಕೋತೀನಿ ನಿಮಗೆ. ಏನಾದರೂ ಒಂದು ಶಾರ್ಪ್ ಆಬ್ಜೆಕ್ಟ್ ನಾನು ಕ್ರೋಷಾ ನೀಡಲ್ ತೊಗೊಂಡಿದ್ದೀನಿ, ಕ್ರೋಷಾ ನೀಡಲಿಂದ ಅಲ್ಲಿ ನಾನು ಹೋಲ್ ಮಾಡಿಬಿಟ್ಟು ಇನ್ನು ಗ್ಲೂ ಅಂಟಿಸಿ ಇಟ್ಕೊಂಡಿದ್ವಿ ಅಲ್ವಾ ಸಿಲ್ಕ್ ಥ್ರೆಡನ್ನು, ಆ ಗ್ಲೂ ಪೋರ್ಷನನ್ನು ಅಲ್ಲಿಗೆ ಇನ್ಸರ್ಟ್ ಮಾಡಿದ್ರೆ ಅದು ಆಲ್ರೆಡಿ ಸ್ಟಿಫ್ ಆಗಿರತ್ತಲ್ವ, ಸೊ ಈಸಿಯಾಗಿ ನಾವು ಪಿಯರ್ಸ್ ಮಾಡಿಬಿಟ್ಟು ಅಲ್ಲಿಂದ ಕುಚ್ಚುಗಳನ್ನ ಇನ್ಸರ್ಟ್ ಮಾಡ್ಬೋದು. ಎರಡು ಮೆಥಡಲ್ಲೂ ಮಾಡಿ ನೋಡಿ, ನಿಮಗೆ ಯಾವುದು ಈಸಿ ಮತ್ತು ಕನ್ವೀನಿಯಂಟ್ ಅನಿಸುತ್ತೆ ನೀವು ಅದನ್ನು ಅಡಾಪ್ಟ್ ಮಾಡ್ಕೋಬೋದು. ಎಲ್ಲಿ ನೀವು ಕುಚ್ಚು ಕಟ್ಟಬೇಕಾಗಿರುತ್ತೆ ಅಲ್ಲಿ ಏನಾದರೂ ಒಂದು ಶಾರ್ಪ್ ಆಬ್ಜೆಕ್ಟಿಂದ ಈ ಥರ ಒಂದು ತೂತ್ ಮಾಡ್ಕೋಬೇಕು. ಆಮೇಲೆ ಈ ಗ್ಲೂ ಏನು ಅಂಟಿಸಿಟ್ಟಿರ್ತೀವಿ ಆ ಪೋರ್ಷನನ್ನು ಆ ತೂತೊಳಗಡೆ ಇನ್ಸರ್ಟ್ ಮಾಡಿದ್ರೆ ಆವಾಗ ಸ್ಟಿಫ್ ಆಗಿರುತ್ತಲ್ವ, ಆಲ್ರೆಡಿ ಪೂರ್ತಿ ಒಣಗಕ್ಕೆ ಬಿಡಬೇಕು. ನೀವು ಹಸಿದೇನಾದರೂ ತೊಗೊಂಡ್ರೆ ಗ್ಲೂ ಪೂರ್ತಿ ಒಣಗದೆ ನೀವು ಏನಾದರೂ ಕುಚ್ಚು ಕಟ್ಟೋಕ್ಕೆ ದಾರ ತೊಗೊಂಡ್ರೆ ಅದು ಖಂಡಿತ ನಿಮಗೆ ಕುಚ್ಚು ಕರೆಕ್ಟಾಗಿ ಬರಲ್ಲ, ಯಾಕೆಂದರೆ ಅದು ಆ ಹೋಲ್ ಒಳಗಡೆ ಕರೆಕ್ಟಾಗಿ ಹೋಗಲ್ಲ. ಸೊ ಈ ಥರ ಕುಚ್ಚು ಕಟ್ಟಬೇಕಾದ್ರೆ ನೀವೆಲ್ಲ ಮೊದಲೇ ರೆಡಿ ಮಾಡಿಕೊಂಡು ಕೂತ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅಡ್ವೈಸು. ಯಾಕೆ ಅಂದರೆ ಒಂದ್ಸಲ ನೀವು ರೆಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಎಟ್ಟೆ ಸ್ಟ್ರೆಚ್ ಎಲ್ಲ ಕುಚ್ಚುಗಳನ್ನ ಕಟ್ಟಿ ನೀವು ಸ್ಯಾರಿನ ಮಡಚಿ ಎದ್ದೇಳ್ಬೋದು. ಮತ್ತು ಸಾಧ್ಯವಾದಷ್ಟು ಈ ನೀಡಲ್ಗಳನ್ನ ಮತ್ತು ಈ ಟ್ರಿಮ್ಮರ್ನ ಹಾಕೋಕ್ಕೆ ನಾನು ನನ್ನ ಪಕ್ಕಕ್ಕೆ ಯಾವಾಗಲೂ ಒಂದು ಮ್ಯಾಗ್ನೆಟ್ ಇಟ್ಕೊಂಡಿರ್ತೀನಿ, ಪದೇ ಪದೇ ಹುಡುಕೋ ಪರಿಸ್ಥಿತಿ ಬರಬಾರ್ದು ಅಲ್ವಾ. ಸಾರಿ, ಲಾಸ್ಟ್ ಕ್ಲಿಪ್ಪು ಒಂದು ಸ್ವಲ್ಪ ಔಟ್ ಆಫ್ ದಿ ಫ್ರೇಮ್ ಆಗೋಯಿತು, ನಾನು ನಿಮಗೆ ಇನ್ನೂ ಒಂದು ಸಲ ತೋರಿಸ್ತೀನಿ. ನೋಡಿ, ನಾವು ಯಾವ ಜಾಗಕ್ಕೆ ನಾವು ಕುಚ್ಚು ಕಟ್ಟಬೇಕು ಅಲ್ಲಿ ಫಸ್ಟ್ ಒಂದು ತೂತ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸ್ಟಿಫ್ ಪೋರ್ಷನನ್ನು ನಿಮಗೆ ಯಾವ ಥರ ಕನ್ವೀನಿಯಂಟ್ ಆ ಥರ ಮಾಡ್ಕೋಬೋದು. ಒಂದು ನೀವು ಕೆಳಗಡೆಯಿಂದನೂ ಇನ್ಸರ್ಟ್ ಮಾಡ್ಬೋದು ನೋಡಿ, ಅಥವಾ ಮೇಲ್ಗಡೆಯಿಂದನೇ ಇನ್ಸರ್ಟ್ ಮಾಡ್ಬೋದು. ಸೊ ನಿಮ್ಮ ಕೈಗೆ ನೀವು ಕೂತ್ಕೊಳ್ಳೋ ಪೊಸಿಷನ್ಗೆ ಯಾವುದು ಯಾವ ಥರ ಕನ್ವೀನಿಯಂಟ್ ಆಗುತ್ತೆ ನೀವು ಆ ಥರ ಮಾಡ್ಕೋಬೋದು. ನಾನು ಫಸ್ಟೆಲ್ಲ ಮಾಡುವಾಗ ಹೀಗೇ ಎಲ್ಲ ಮೆಥಡ್ಸು ಎಲ್ಲ ಟ್ರೈ ಆ್ಯಂಡ್ ಎರರ್ ಮಾಡಿ ಮಾಡಿ ಕೊನೆಗೆ ಒಂದನ್ನು ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ನಾನೇನು ಮಾಡ್ತೀನಿ ಅಂದರೆ ಈ ಸೆಕೆಂಡ್ ಮೆಥಡ್ ಏನು ತೋರಿಸ್ತಾ ಇದ್ದೀನಿ ಅಲ್ವಾ, ಇದನ್ನು ನಾರ್ಮಲಿ ಕ್ರೋಷೆ ಕಟ್ ಮಾಡಿಬಿಟ್ಟು ಆಮೇಲೆ ಕುಚ್ಚು ಕಟ್ತೀವಿ ಅಲ್ವಾ, ಆ ಥರ ಡಿಸೈನ್ಗಳಲ್ಲಿ ನಾನು ಇದನ್ನೇ ಯೂಸ್ ಮಾಡೋದು, ಈ ಮೆಥಡೇ ಯೂಸ್ ಮಾಡೋದು. ಇನ್ ಕೇಸ್ ಸ್ಯಾರಿಗೆ ನನಗೆ ಡೈರೆಕ್ಟಾಗಿ ನಾನೇನಾದರೂ
ಕುಚ್ಚು ಕಟ್ಟಬೇಕು ಅಂತ ಇದ್ದರೆ ಆವಾಗ ನಾನು ಏನು ಮಾಡ್ತೀನಿ, ಸೂಜಿಗೆ ಹಾಕ್ಕೋತೀನಿ. ಸೂಜಿ ಈಸಿ, ಯಾಕೆಂದರೆ ಇಲ್ಲಿ ಇದನ್ನು ನಾನು ಈ ಮೆಥಡ್ನ ನಾನು ಡೈರೆಕ್ಟು ಕುಚ್ಚು ಕಟ್ಟೋಕ್ಕೆ ಯೂಸ್ ಮಾಡಿಕೊಂಡ್ರೆ, ಈ ಥರ ಬೇಸಿಕ್ ಕುಚ್ಚುಗಳನ್ನ ಕಟ್ಟೋಕ್ಕೆ ಯೂಸ್ ಮಾಡಿಕೊಂಡ್ರೆ ತುಂಬ ಟೈಮ್ ಆಗುತ್ತೆ. ಯಾಕೆಂದರೆ ಫಸ್ಟು ನಾನು ಗ್ಲೂ ಹಾಕಬೇಕು, ಆ ಗ್ಲೂ ಒಣಗೋ ತನಕ ವೇಯ್ಟ್ ಮಾಡಬೇಕು. ಆಮೇಲೆ ನಾನು ಯಾವುದಾದ್ರೂ ಶಾರ್ಪ್ ಆಬ್ಜೆಕ್ಟಿಂದ ಸ್ವಲ್ಪ ಬಟ್ಟೆಗೆ ಪಿಯರ್ಸ್ ಮಾಡಿ ಅಲ್ಲಿ ಒಂದು ತೂತು ಮಾಡ್ಕೋಬೇಕು. ಸೊ ಈ ಥರ ಎರಡು ಸ್ಟೆಪ್ ಆಗಿಬಿಡತ್ತೆ. ಬಟ್ ಸೂಜಿ ಆದರೆ ಡೈರೆಕ್ಟಾಗಿ ಚುಚ್ಚಿಬಿಟ್ಟು ನಾವು ತೆಗೋಬೋದು. ಬಟ್ ಇಲ್ಲಿ ಎಲ್ಲದರಲ್ಲೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇರುತ್ತೆ. ಸೂಜಿ ನೀವು ತಗೋತೀರಾ ಅಂದರೆ ಎರಡು ಮೂರು ಸೂಜಿ ಒಟ್ಟಿಗೆ ತಗೊಂಡು ಎರಡು ಮೂರು ಸಲ ಒಟ್ಟಿಗೆ ಎರಡು ಮೂರು ಸೂಜಿಲಿ ಒಟ್ಟಿಗೆನೇ ನೀವು ದಾರ ಪೋಣಿಸಿಟ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಪ್ರೋಸೆಸ್ಸು ಲೆಂದಿ ಅನಿಸ್ಬಿಡತ್ತೆ, ತುಂಬ ಟೈಮ್ ತೊಗೊಳುತ್ತಲ್ವ, ಹಾಗಾಗಿ ಪ್ರೋಸೆಸ್ ನಿಮಗೆ ತುಂಬ ಲೆಂದಿ ಅನಿಸ್ಬಿಡತ್ತೆ. ಸೊ ನೋಡ್ತಾ ಇದ್ದೀರಾ, ಒಂದ್ಸಲ ಈ ಥರ ಇಟ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದರೂ ಲೆಂತಲ್ಲಿ ವೇರಿಯೇಷನ್ಸ್ ಇದ್ದರೆ ಇಮಿಡಿಯೇಟ್ ಟ್ರಿಮ್ ಮಾಡ್ಕೊಂಡ್ಬಿಡಿ, ಅಥವಾ ಏನಾದರೂ ನಿಮಗೆ ಚೇಂಜಸ್ಸು. ನೋಡಿ, ಈ ಥರ ಕುಚ್ಚಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಏನು ಅಂದರೆ ಡೈರೆಕ್ಟಾಗಿ ನೀವು ಈ ಥರ ನಾನು ಹೆಂಗೆ ಏನು ತೋರಿಸ್ತೇನೆ ನಿಮಗೆ ಎಷ್ಟೊತ್ತು ಹಂಗೆ ಕಟ್ಕೋಬೋದು, ಅಥವಾ ಈ ಥರ ನೀವು ಸೂಜಿಲಿ ಪೋಣ್ಸ್ ಇಟ್ಕೊಂಡಿರೋ ದಾರನ, ಅಥವಾ ಈ ಥರ ಗ್ಲೂವಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ದಾರನ ಫ್ಲ್ಯಾಟ್ ಐರನಿಂದ ನೀವು ಪ್ರೆಸ್ ಮಾಡ್ಬೋದು. ಮಾಡಲೇಬೇಕು ಅಂತೇನಿಲ್ಲ, ಫ್ಲ್ಯಾಟ್ ಐರನಿಂದ ಪ್ರೆಸ್ ಮಾಡಿದ್ರೆ ಇದು 100 ಸ್ಟ್ರ್ಯಾಂಡ್ಸ್ ಅಷ್ಟೇ, ಸೊ ಅಷ್ಟೊಂದು ಏನು ಡಿಫ್ರೆನ್ಸ್ ಆಗಲ್ಲ. ಜಾಸ್ತಿ ಸ್ಟ್ರ್ಯಾಂಡ್ಸ್ ಇರುವಾಗ ನಮಗೆ ಕುಚ್ಚುಗಳು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಇದು ನಮ್ಮ ಬೇಸಿಕ್ ಕುಚ್ಚು ಯಾವ ಥರ ಕಟ್ಟೋದು ಅಂತ. ಸೇಮ್ ಮೆಥಡಲ್ಲಿ ನಾನು ಎಲ್ಲ ಕಡೆ ಕುಚ್ಚು ಕಟ್ಕೊಳ್ಳೋದು, ಕ್ರೋಷಾ ಡಿಸೈನ್ಸಲ್ಲೂ ಇಷ್ಟೇ ಬರುತ್ತೆ. ಬಟ್ ಒಂದೇ ಡಿಫ್ರೆನ್ಸ್ ಏನು ಅಂದರೆ ನಾನು ಸೂಜಿಗೆ ದಾರನ ಡೈರೆಕ್ಟಾಗಿ ಪೋಣಿಸ್ಕೊಳ್ಳಲ್ಲ. ಆ ಕುಚ್ಚು ಕಟ್ಟೋಕ್ಕೆ ಅಂತ ಏನು ಜಾಗ ಬಿಟ್ಟಿರ್ತೀವಿ ಅಲ್ಲಿ ನಾನು ಈ ಥರ ಗ್ಲೂ ಪೇಸ್ಟ್ ಗಮ್ ಪೇಸ್ಟ್ ಮಾಡಿ ಇಟ್ಕೊಂಡು ನಾನು ಕುಚ್ಚುಗಳನ್ನ ಕಟ್ಕೋತೀನಿ. ಬಾಕಿ ಜರಿ ಥ್ರೆಡ್ಡಲ್ಲಿ ಕಟ್ಟೋ ಮೆಥಡ್ ಏನಿದೆ ಎಲ್ಲ ಕುಚ್ಚುಗಳನ್ನು ನಾನು ಇದನ್ನೇ ಫಾಲೋ ಮಾಡೋದು. ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.